ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬೇಹದ್ದಿನ ತಂದೆ ನೀವು ಮಕ್ಕಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಆದ್ದರಿಂದ ಈಗ ತಂದೆಯ ಮಕ್ಕಳಾಗಿ ಅವರ ಶ್ರೀಮಂತದಂತೆ ನಡೆಯಿರಿ ಪ್ರಶ್ನೆ ತಂದೆ ತನ್ನ ಮಕ್ಕಳ ಅದೃಷ್ಟವನ್ನು ಶ್ರೇಷ್ಠ ಮಾಡಲು ಯಾವ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಮೃತ್ಯುವಿಗಿಂತ ಮೊದಲೇ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿರಿ ಇದರಲ್ಲಿಯೇ ನಿಮ್ಮ ಸಂಪಾದನೆ ಇದೆ ನನ್ನ ಮಕ್ಕಳಾಗಿ ಎಂದಿಗೂ ಸಹ ಮರೆತು ಕೂಡ ಯಾವುದೇ ಪಾಪಕರ್ಮವನ್ನು ಮಾಡಬೇಡಿ ಬಲೆ ಮಾಯೆಯ ಬಿರುಗಾಳಿಗಳು ಎಷ್ಟೇ ಬರಬಹುದು ಆದರೆ ಎಂದಿಗೂ ಸಹ ಪತಿತರಾಗಬಾರದು ಓಂ ಶಾಂತಿ ಶಿವ ಭಗವಾನು ವಾಚ ತಂದೆ ನಮಗೆ ತಿಳಿಸುತ್ತಾರೆಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ಆ ಕಲಿಯುಗೆ ಮನುಷ್ಯರು ಶಿವತಂದೆಯ ಜಡಮಂದಿರಗಳಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಅಂತರವನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಬುದ್ಧಿಯ ಬೀಗವನ್ನು ಸ್ವಲ್ಪ ತೆರೆಯಿರಿ ನೀವು ತಿಳಿದುಕೊಳ್ಳುತ್ತೀರಾ ನಾವು ಚೈತನ್ಯ ಶಿವ ತಂದೆಯ ಬಳಿ ಕೊಳ್ಳುತ್ತಿದ್ದೇವೆ ತಂದೆ ನಮ್ಮೊಂದಿಗೆ ಸನ್ಮುಖದಲ್ಲಿ ವಾರ್ತಾಲಾಪ ಮಾಡುತ್ತಿದ್ದಾರೆ ಈ ಬ್ರಹ್ಮ ಬಾಬಾರವರ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಮತ್ತು ಇನ್ನೊಂದು ಕಡೆ ನೋಡಿ ಮನುಷ್ಯರು ಶಿವತಂದೆಯ ಪೂಜೆ ಮಾಡುತ್ತಿದ್ದಾರೆ ಅಮರನಾಥಕ್ಕೆ ಕಾಶಿಗೆ ತಂದೆಯನ್ನು ಹುಡುಕಲು ಹೋಗುತ್ತಾರೆ ಮತ್ತು ನಾವು ಶಿವತಂದೆಯ ಬಳಿ ಕುಳುತ್ತಿದ್ದೇವೆ ಎಂಬುದನ್ನು ನೀವು ಪದೇ ಪದೇ ಯಾಕೆ ಮರೆತು ಹೋಗುತ್ತೀರಾ ಶಿವತಂದೆಗೆ ಪರಮ ಪಿತಾ ಪರಮಾತ್ಮ ಎಂದು ಹೇಳಲಾಗುವುದು ಅವರಿಗೆ ಎಷ್ಟೊಂದು ಮಹಿಮೆ ಇದೆ ಬಾಬಾರವರಿಗೆ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಾ ನಿಮಗೆ ತಿಳಿದಿದೆ ಶಿವ ತಂದೆಯ ಮತದಂತೆ ನಡೆದು ವಿಶ್ವಕ್ಕೆ ಮಾಲೀಕರಾಗುವ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಮನುಷ್ಯರು ಇನ್ನೂ ಮಂದಿರಗಳು ತೀರ್ಥಸ್ಥಾನಗಳಲ್ಲಿ ಸುತ್ತುತ್ತಿದ್ದಾರೆ ಮತ್ತು ನೀವು ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಎಷ್ಟೊಂದು ವ್ಯತ್ಯಾಸವಿದೆ ನೋಡಿ ನಿಮ್ಮ ಹೋಲಿಕೆಯಲ್ಲಿ ಅವರು ಎಷ್ಟು ಅಮಾಯಕರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ ನಾನು ನಿಮಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಮನುಷ್ಯರು ಪರಮ ಪಿತನನ್ನು ಕರೆಯುತ್ತಾ ಇರುತ್ತಾರೆ ಇಲ್ಲಂತೂ ನೀವು ಅವರ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ಇಲ್ಲಿರುವಾಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತೆ ಮನೆಗೆ ಹೋದರೆ ಮರೆತು ಹೋಗುತ್ತೀರಾ ಹೇಗೆ ಮರೆತು ಹೋಗುತ್ತೀರಾ ಇಲ್ಲಿ ನಿಮಗಾಗಿ ದಿನವಾಗಿದೆ ಅಲ್ಲಿ ಅವರಿಗಾಗಿ ರಾತ್ರಿಯಾಗಿದೆ ಅವರು ಕಿರುಚಾಡುತ್ತಿರುತ್ತಾರೆ ನೀವು ಸಣ್ಣಮುಖದಲ್ಲಿ ಕುಳಿತಿದ್ದೀರಾ ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತೇನೆ ನಿಮ್ಮೊಂದಿಗೆ ಕೇಳುತ್ತೇನೆ ನೀವು ಎಲ್ಲಿ ಕೂರಿಸಿದರೆ ಅಲ್ಲಿ ಕುಳಿತುಕೊಳ್ಳುತ್ತೇನೆ ನೀವು ಏನು ಮಾಡಿಸಿದರೆ ಅದು ಮಾಡುತ್ತೇವೆ ಎಂದು ಹೇಳುತ್ತೀರಾ ಆದರೆ ಮನೆಗೆ ಹೋಗಿ ಮರೆತು ಹೋಗುತ್ತೀರಾ ಮಾಯೆ ಎಷ್ಟು ಪ್ರಬಲವಾಗಿದೆ ಶಿವತಂದೆಯ ಮಕ್ಕಳಾಗಿ ಪೂಜಾರಿಗಳಿಂದ ಪೂಜ್ಯರಾಗುವ ಪುರುಷಾರ್ಥವನ್ನು ಮಾಡುತ್ತಾರೆ ಮತ್ತು ಹೊರಗೆ ಹೋಗಿ ಪೂಜಾರಿಗಳಾಗುತ್ತಾರೆ ಶಿವತಂದೆಯ ಜಡ ಮಂದಿರಗಳಿಗೂ ಹೋಗುತ್ತಿರುತ್ತಾರೆ ಬಾಬರೂರ ಮಕ್ಕಳು ಇಲ್ಲಂತೂ ತಂದೆ ತಿಳಿಸುತ್ತಾರೆ ಮಕ್ಕಳೇ ಶ್ರೀಮಂತದಂತೆ ನಡೆಯುವುದರಿಂದಲೇ ನೀವು ಶ್ರೇಷ್ಠರಾಗುತ್ತೀರಾ ಮುಖ್ಯವಾದದ್ದು ಪವಿತ್ರತೆ ಅಲ್ಲಿ ಜಡಚಿತ್ರಗಳ ಮುಂದೆ ಹೋಗಿ ಬಲಿಯಾಗುತ್ತಾರೆ ಇಲ್ಲಂತೂ ಚೈತನ್ಯದಲ್ಲಿ ತಂದೆ ಕೊಳುತ್ತಿದ್ದಾರೆ ತಂದೆ ಹೇಳ್ತಾರೆ ಇಲ್ಲಿ ನೀವು ನನಗೆ ಬಲಿಹಾರಿ ಆಗುವ ಆ ಸ್ಥೂಲ ರೀತಿಯ ಬಲಿಯಾಗುವ ಮಾತಿಲ್ಲ ಇದು ಬದುಕಿದ್ದಂತೆಯೇ ಸಾಯುವುದಾಗಿದೆ ಶ್ರೀಮತದಂತೆ ನಡೆಯಿರಿ ಎಂದು ತಂದೆ ಹೇಳುತ್ತಾರೆ ಇಲ್ಲಿಂದ ಹೊರಗೆ ಹೋಗುತ್ತಿದ್ದಂತೆಯೇ ತಂದೆಯನ್ನೇ ಮರೆತು ಹೋಗುತ್ತಾರೆ ಎಂದಿಗೂ ಸಹ ಪತ್ರವನ್ನು ಕೂಡ ಬರೆಯುವುದಿಲ್ಲ ಕೆಲವರು ಈ ರೀತಿಯೂ ಸಹ ಇದ್ದಾರೆ ಎಂದಿಯು ಎಂದಿಗೂ ಸಹ ತಂದೆಯನ್ನೇ ನೋಡಿಲ್ಲ ಮಿಲನವೂ ಮಾಡಿಲ್ಲ ಆದರೆ ತಡವರಿಸುತ್ತಿರುತ್ತಾರೆ ಬಾಬರವರಿಗೆ ಪತ್ರಗಳನ್ನು ಬರೆಯುತ್ತಿರುತ್ತಾರೆ ಯಾರು ಸಣ್ಣದಲ್ಲಿ ಮಿಲನ ಮಾಡಲು ಹೋಗುತ್ತಾರೋ ಅವರು ಒಮ್ಮೆಲೆ ತಂದೆಯನ್ನು ಮರೆತು ಬಿಡುತ್ತಾರೆ ನೀವಂತೂ ತಂದೆಯಗೆ ಬಲಿಹಾರಿ ಆಗಬೇಕು ಅಲ್ವಾ ಭಕ್ತಿ ಮಾರ್ಗದಲ್ಲಿ ತಂದೆಯ ಜೊತೆ ಮಿಲನ ಮಾಡಲು ತಮ್ಮನ್ನು ತಾವು ಬಲಿ ಕೊಟ್ಟುಕೊಳ್ಳುತ್ತಾರೆ ಆದರೆ ಅಲ್ಲಿ ಭಗವಂತ ಸಿಗುವುದಿಲ್ಲ ಈಗ ತಂದೆ ಚೈತನ್ಯದಲ್ಲಿ ಬಂದು ಹೇಳುತ್ತಾರೆ ಮಕ್ಕಳೇ ನನ್ನವರಾಗಿರಿ ನಾನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಪವಿತ್ರರಾಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಪವಿತ್ರರನ್ನಾಗಿ ಮಾಡಲು ನಾನೇ ಬರಬೇಕಾಗುವುದು ಸರ್ವರ ಸದ್ಗತಿದಾತ ತಂದೆ ನಿಮ್ಮ ಬಳಿ ಕೊಳುತ್ತಿದ್ದಾರೆ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅದು ಯಾವುದನ್ನು ಭಗವಂತ ಕಲ್ಪದ ಹಿಂದೆ ಕಲಿಸಿದ್ದರು ಭಕ್ತಿ ಮಾರ್ಗದಲ್ಲಿ ಕೃಷ್ಣನನ್ನು ಭಗವಂತ ಎಂದು ತಿಳಿಸಿದ್ದರು ನಿಮಗೆ ಗೊತ್ತಿದೆ ಗೀತೆಯ ಭಗವಂತ ಶಿವ ತಂದೆಯಾಗಿದ್ದಾರೆ ನೀವು ಪತ್ರದಲ್ಲಿಯೂ ಸಹ ಶಿವ ಕೇರ ಕೇರಾ ಬಾಬಾ ಎಂದು ಬರೆಯುತ್ತೀರಾ ನಿಮಗೆ ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಆದರೂ ಸಹ ನಶೆಯೇ ಏರುವುದಿಲ್ಲ ಓಹೋ ಶಿವ ತಂದೆ ನಮ್ಮನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡಿದ್ದಾರೆ ದತ್ತು ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ಆದರೆ ಎಲ್ಲರನ್ನೂ ಇಲ್ಲೇ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ ಸಾವಿರಾರು ಜನ ಮಕ್ಕಳಿದ್ದಾರೆ ಎಲ್ಲರನ್ನೂ ಇಲ್ಲಿಯೇ ಹೇಗೆ ಇಟ್ಟುಕೊಳ್ಳುವುದು ಅಷ್ಟು ಸ್ಥಳವಾದರೂ ಎಲ್ಲಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಮನೆಯಲ್ಲಿಯೇ ಇರಿ ಕೇವಲ ನನ್ನನ್ನು ನೆನಪು ಮಾಡಿ ಎಲ್ಲರಿಗಿಂತ ಮಧುರ ಬೇಹದ್ದಿನ ತಂದೆಯಾಗಿದ್ದಾರೆ ನೀವು ಅವರ ಮಕ್ಕಳಾಗಿದ್ದೀರಾ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಕಾಮಚಿತೆಯನ್ನ ಏರಿ ಸುಟ್ಟು ಹೋಗಿದ್ದೀರಾ ನೀವೀಗ ಜ್ಞಾನ ಚಿತೆಯ ಮೇಲೆ ಕುಳಿತು ದೇವತೆಗಳಾಗಿರಿ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಇದು ಸಹ ಡ್ರಾಮಾದ ಲೀಲೆ ಎಂದೇ ಹೇಳಲಾಗುವುದು ನೀವೀಗ ಚೈತನ್ಯ ಶಿವತಂದೆಯ ಬಳಿ ಕೊಳುತ್ತಿದ್ದೀರಾ ತಂದೆ ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಾರೆಂದು ಗಾಯನವಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ಪಾಪಕರ್ಮ ಮಾಡಬೇಡಿ ದೇಹದ ಅಭಿಮಾನದಲ್ಲಿ ಬರಬೇಡಿ ನೀವೀಗ ನಡೆದಿಯುತ್ತಾ ತಿರುಗಾಡುತ್ತಾ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಬೇಕು ಯಾರನ್ನು ನೀವು ಅರ್ಧ ಕಲ್ಪದಿಂದ ನೆನಪು ಮಾಡುತ್ತಿದ್ದೀರಿ ಅವರು ಈಗ ನಿಮ್ಮ ಸೇವೆಯಲ್ಲಿ ಉಪಸ್ಥಿತರಿದ್ದಾರೆ ಆತ್ಮೀಯ ಸಮಾಜ ಸೇವಕರಾಗಿದ್ದಾರೆ ನಿಮಗೆ ಆತ್ಮೀಕ ಸೇವೆಯನ್ನು ಕಲಿಸುತ್ತಾರೆ ಸಮಾಜ ಸೇವೆಯ ಮುಖ್ಯಸ್ಥರು ಇರ್ತಾರೆ ಅಲ್ವಾ ಇದು ಆತ್ಮೀಕ ಸೇವೆಯಾಗಿದೆ ಅವರು ಮನುಷ್ಯರ ಸಂಘದ ದೈಹಿಕ ಸೇವೆ ಮಾಡುವವರಾಗಿದ್ದಾರೆ ಈಗ ನೋಡಿ ಗೋಹತ್ಯೆ ಮಾಡುವುದನ್ನು ನಿಲ್ಲಿಸಬೇಕೆಂದು ಅವರು ಹೇಳುತ್ತಾರೆ ನೀವು ಇದನ್ನು ಬರೆಯಬಹುದು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಕಾಮ ಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಹತ್ಯೆಯಾಗಿದೆ ಮೊದಲು ಇದನ್ನು ನಿಲ್ಲಿಸಿರಿ ಇದಕ್ಕಾಗಿ ಭಗವಂತ ಹೇಳುತ್ತಾರೆ ಕಾಮ ಮಹಾಶತ್ರು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ ನೀವು ಗೀತೆಯ ಭಗವಂತನನ್ನು ಮರೆತು ಹೋಗಿದ್ದೀರಾ ತಂದೆಗೆ ಆಶ್ಚರ್ಯವೆನಿಸುತ್ತದೆ ಒಂದು ಕಡೆ ಅಮರನಾಥದಲ್ಲಿ ಪರ್ವತಗಳಲ್ಲಿ ಹುಡುಕುತ್ತಿದ್ದಾರೆ ಪಾರ್ವತಿಗೆ ಅಲ್ಲಿ ಅಮರ ಕಥೆಯನ್ನು ತಿಳಿಸಿದರೆಂದು ತಿಳಿಯುತ್ತಾರೆ ಒಬ್ಬ ಪಾರ್ವತಿಗೆ ತಿಳಿಸುವುದರಿಂದ ಏನಾಗುವುದು ತಂದೆ ತಿಳಿಸುತ್ತಾರೆ ಇವರೆಲ್ಲರೂ ಪಾರ್ವತಿಯರಾಗಿದ್ದಾರೆ ತಾವೆಲ್ಲರೂ ಸಹ ಪಾರ್ವತಿಯರಾಗಿದ್ದೀರಾ ಎಲ್ಲರಿಗೂ ಅಮರ ಕತೆಯನ್ನು ತಿಳಿಸಲಾಗುತ್ತಿದೆ ತಂದೆ ಹೇಳ್ತಾರೆ ಮಕ್ಕಳೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಮೃತ್ಯು ಲೋಕದಲ್ಲಿ ಬಂದು ತಲುಪಿದ್ದೀರಾ ಒಳ್ಳೆಯದು ನಾರಾಯಣರು ಎಲ್ಲಿ ಹೋದರು ವಾಪಸ್ ಹೋದರಾ ಅಥವಾ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಯಿತಾ ಸೂರ್ಯವಂಶಿ ರಾಜ ರಾಣಿ ಪ್ರಜೆಗಳು ಅವರೆಲ್ಲರೂ ಎಲ್ಲಿ ಹೋದರು ಅವಶ್ಯವಾಗಿ ಸತೋಪ್ರಧಾನರಿಂದ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ತಮೋ ಪ್ರಧಾನರಾಗಿದ್ದಾರೆ ತಾವು ತಿಳಿದುಕೊಳ್ತೀರಾ ಅಲ್ವಾ ಇದನ್ನು ಬ್ರಹ್ಮರವರ ಮೂಲಕ ಶಿವತಂದೆ ಹೇಳ್ತಾ ಇದ್ದಾರೆ ತಂದೆ ಹೇಳ್ತಾರೆ ಮಕ್ಕಳೇ ನಾನೀಗ ನಿಮ್ಮ ಅದೃಷ್ಟವನ್ನು ಬೆಳಗಿಸಲು ಬಂದಿದ್ದೇನೆ ಮತ್ತೆ ನೀವು ನಿಮ್ಮ ಅದೃಷ್ಟಕ್ಕೆ ಅಡ್ಡರೇಖೆಯನ್ನು ಎಳೆದುಕೊಳ್ಳುತ್ತೀರಾ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ನೀವು ನನ್ನ ಮತದಂತೆ ನಡೆಯುವುದಿಲ್ಲವೇ ಮನೆಗೆ ಹೋಗುತ್ತಿದ್ದಂತೆಯೇ ಯಾಕೆ ಮರೆತು ಹೋಗುತ್ತೀರಾ ತಂದೆ ಪದೇ ಪದೇ ತಿಳಿಸುತ್ತಾರೆ ನೀವೀಗ ಸಂಗಮಯುಗವಾಸಿಗಳಾಗಿದ್ದೀರಾ ಅವರು ಕಲಿಯುಗದವರಾಗಿದ್ದಾರೆ ನೀವು ಪೂಜ್ಯರು ಅವರು ಪೂಜಾರಿಗಳಾಗಿದ್ದಾರೆ ನಿಮ್ಮ ಅಲೆದಾಟ ಈಗ ನಿಂತು ಹೋಯಿತು ಬಲೆ ಅವರು ನಿಮ್ಮನ್ನು ನಾಸ್ತಿಕರೆಂದು ತಿಳಿಯುತ್ತಾರೆ ನೀವು ಅವರಿಗೆ ನಾಸ್ತಿಕರೆಂದು ಹೇಳುತ್ತೀರಾ ನೀವು ಭಕ್ತಿ ಮಾಡುವುದಿಲ್ಲ ಆದ್ದರಿಂದ ಅವರು ನಿಮ್ಮನ್ನು ನಾಸ್ತಿಕರೆಂದು ಹೇಳುತ್ತಾರೆ ನೀವು ತಂದೆಯನ್ನೇ ಅರಿತುಕೊಂಡಿಲ್ಲ ಆದ್ದರಿಂದ ನೀವು ನಾಸ್ತಿಕರಾಗಿದ್ದೀರಾ ನಾವು ಆಸ್ತಿಕರೆಂದು ನೀವು ಹೇಳುತ್ತೀರಾ ತಂದೆಯನ್ನು ಅರಿತುಕೊಂಡಾಗ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಇನ್ನೂ ನೀವು ಹುಡುಕುತ್ತಲೇ ಇದ್ದೀರಾ ಎಂದು ಅವರಿಗೆ ಹೇಳುತ್ತೀರಾ ಕುಂಭಮೇಳದಲ್ಲಿ ಎಷ್ಟೊಂದು ಜನ ಹೋಗುತ್ತಾರೆ ದಾನ ಪುಣ್ಯ ಮಾಡುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಈ ಎಲ್ಲ ಮಾತುಗಳನ್ನು ಬಿಟ್ಟುಬಿಡಿ ನಿಮಗೆ ಜ್ಞಾನಸಾಗರ ತಂದೆ ಸಿಕ್ಕಿದ್ದಾರೆ ಅಂದಾಗ ಮತ್ತೆಲ್ಲಿಗೆ ಹೋಗುತ್ತೀರಾ ಇವರು ಜ್ಞಾನ ಆಗಿದ್ದಾರೆ ಜ್ಞಾನಸಾಗರನ ಬಳಿ ಜ್ಞಾನ ಸ್ನಾನ ಮಾಡಿಸಲು ನಿಮ್ಮನ್ನು ಇಲ್ಲಿ ಕರೆತರುತ್ತಾರೆ ಇಷ್ಟು ಒಳ್ಳೊಳ್ಳೆಯ ಮಕ್ಕಳು ತಂದೆಯ ಬಳಿ ಬಂದು ಹೋಗಿ ಮತ್ತೆ ಕೊಳಕು ಕರ್ಮಗಳನ್ನು ಮಾಡುತ್ತಾರೆ ಕೆಲವರು ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ ಬಾಬಾ ವಿನಾಶಿ ದನವನ್ನು ಹೇಗೆ ಸಫಲ ಮಾಡುವುದು ಎಂದು ತಂದೆಯನ್ನು ಕೇಳುತ್ತಾರೆ ಮತ್ತು ಅವರಿಗೆ ತಿಳಿಸಲಾಗುವುದು ಮುಳುಗುವ ದೋಣಿಯಿಂದ ಎಷ್ಟು ಹೊರಬಂದು ಬರುತ್ತೀರಾ ಅಷ್ಟು ಒಳ್ಳೆಯದು ಭಾರತದ ಸೇವೆಯಲ್ಲಿ ತೊಡಗಿಸಿರಿ ಅದನ್ನು ಸಫಲ ಮಾಡಿಕೊಳ್ಳಿ ಯಾವುದಾದರೂ ಸೇವಾ ಕೇಂದ್ರವನ್ನು ತೆರೆಯಿರಿ ಈ ಚಿತ್ರಗಳು ಸಹ ಎಷ್ಟೊಂದು ತಯಾರಾಗುತ್ತಿರುತ್ತವೆ ತಂದೆಯ ಬಳಿ ಇಂತಿಂತಹ ಮಕ್ಕಳಿದ್ದಾರೆ ಹೇಳುತ್ತಾರೆ ಬಾಬಾ ಅವಶ್ಯಕತೆ ಬಂದಾಗ ನಮ್ಮನ್ನು ನೆನಪು ಮಾಡಿಕೊಳ್ಳಿ ನಾವು ಸಹಯೋಗ ನೀಡಲು ಹಾಜರಾಗುತ್ತೇವೆ ಎಂದು ಯಜ್ಞದ ಒಳ್ಳೊಳ್ಳೆಯ ಕೆಲಸಕ್ಕಾಗಿ ಅವಶ್ಯಕತೆ ಇದ್ದಾಗ ನನ್ನನ್ನು ನೆನಪು ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಯಾರನ್ನು ನೆನಪು ಮಾಡಿಕೊಳ್ಳುವುದಿಲ್ಲ ಏನು ಮಾಡಬೇಕೋ ಅದನ್ನು ಮಾಡಿರಿ ನಾನಂತೂ ದಾತ ಆಗಿದ್ದೇನೆ ನಾನು ಬಂದಿರುವುದೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ನೀವು ಸ್ವರ್ಗದಲ್ಲಿ ಹೋಗುತ್ತೀರಾ ಅಂದಾಗ ನೀವೆಷ್ಟು ಮಾಡುತ್ತೀರಾ ಅಷ್ಟು ಪಡೆಯುತ್ತೀರಾ ನಾನು ಯಾಕೆ ನೆನಪು ಮಾಡಿಕೊಳ್ಳಿ ಅಂತಾರೆ ಬಾಬರವರು ಆದರೆ ಜನ್ಮ ಜನ್ಮಾಂತರಗಳ ಪಾಪದ ಹೊರೆ ನಿಮ್ಮ ತಲೆಯ ಮೇಲೆ ಬಹಳ ಇದೆ ಅದನ್ನು ಇಳಿಸಿಕೊಳ್ಳಬೇಕು ಇಲ್ಲವೆಂದರೆ ಅದಕ್ಕೆ ಬಹಳ ಶಿಕ್ಷೆಯಾಗುವುದು ಸ್ವರ್ಗದಲ್ಲಿ ಬರುತ್ತಾರೆ ಆದರೆ ಶಿಕ್ಷೆಗಳು ಅನುಭವಿಸುವ ಕಾರಣದಿಂದಾಗಿ ಪದವಿ ಶ್ರೇಷ್ಠ ಇರುವುದಿಲ್ಲ ಪದವಿ ಕಡಿಮೆಯಾಗುವುದು ಶಿವತಂದೆಯ ಭಂಡಾರ ಕಾಲಕಂಟಕ ದೂರ ಎಂಬ ಗಾಯನವಿದೆ ಇವರಿಗೆ ಯಾವುದೇ ಚಿಂತೆ ಇಲ್ಲ ತಂದೆ ಹೇಳುತ್ತಾರೆ ಉಂಡಿ ತಾನಾಗಿಯೇ ತುಂಬುವುದು ನೀವು ಮಕ್ಕಳು ಶ್ರೀಮತದಂತೆ ನಡೆಯಬೇಕು ಇದರಲ್ಲಿಯೇ ಕಲ್ಯಾಣವಿದೆ ಎಂದು ಅಕಲ್ಯಾಣ ಎಂದು ತಿಳಿಯಬೇಡಿ ಉದಾಹರಣೆಗೆ ದೆಹಲಿಗೆ ಹೋಗುವಾಗ ಮಾರ್ಗದ ಮಧ್ಯದಲ್ಲಿ ಕಾಲು ಕತ್ತರಿಸಿ ಹೋಗುತ್ತದೆ ಎಂದರೆ ಇದರಲ್ಲಿಯೂ ಕಲ್ಯಾಣವಿದೆ ಎಂದು ತಿಳಿಯಿರಿ ಆತ್ಮ ಅಂತೂ ತುಂಡಾಗ್ಲಿಲ್ಲ ಅಲ್ವಾ ಕಾಲು ತುಂಡಾಯಿತು ಅಂದರೆ ಪರವಾಗಿಲ್ಲ ನಾನು ನೀವು ಆತ್ಮನ ಜೊತೆ ಮಾತನಾಡುತ್ತೇನೆ ತಂದೆ ಹೇಳ್ತಾರೆ ಇದು ರಾವಣ ರಾಜ್ಯವಾಗಿದೆ ಅದರಿಂದಲೇ ರಾವಣನನ್ನು ಸುಡುತ್ತಾರೆ ನಾವು ಹೇಗಿದ್ದೆವು ತಂದೆ ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಿದ್ದಾರೆ ಪ್ರಪಂಚದ ಸ್ಥಿತಿಗತಿಗಳು ನೋಡಿ ಹೇಗಿದೆ ಈಗ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ತಂದೆಯ ಶ್ರೀಮತದಂತೆ ನಡೆಯಬೇಕು ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಪವಿತ್ರರಾಗಿರಿ ಇದೇ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾ ಇರಿ ಇದು ಎಷ್ಟು ದೊಡ್ಡದಾಗಿದೆ ಇಡೀ ಸಾಗರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಬರೆದರೂ ಸಹ ಮುಗಿಯುವುದಿಲ್ಲ ಅಂದಾಗ ತಂದೆಯ ಮತದಂತೆ ನಡೆಯಬೇಕು ಅಲ್ವ ನಾವು ಭಗವಂತನ ಶ್ರೀಮತದಂತೆ ರಾಜ್ಯವನ್ನು ಪಡೆಯುತ್ತೇವೆ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆಂದು ನಿಮಗೆ ಗೊತ್ತಿದೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಅಚಾನಕ್ಕಾಗಿ ಆರ್ಟ್ ಫೇಲ್ ಆಗುವುದು ಅಂದರೆ ಹೃದಯಘಾತವಾಗುವುದು ಆ ರೀತಿಯೂ ಆಗುತ್ತಿರುತ್ತದೆ ಅಪಘಾತಗಳಲ್ಲಿ ಶರೀರ ಬಿಡುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮೃತ್ಯುವಿಗಿಂತ ಮೊದಲೇ ಹೆಚ್ಚಿನ ಪುರುಷಾರ್ಥ ಮಾಡಿರಿ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಮ್ಮ ಸಂಪಾದನೆ ಮಾಡಿಕೊಳ್ಳಿ ಬೇಹದ್ದಿನ ತಂದೆಯ ಮಕ್ಕಳಾಗಿ ಯಾವುದಾದರೂ ಪಾಪ ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆಯಾಗುವುದು ನಂತರ ಮನುಷ್ಯರು ಹೇಳುತ್ತಾರೆ ನಂತರ ಮನುಷ್ಯರು ಏನು ಹೇಳುತ್ತಾರೋ ಎಂದು ಸಂಕೋಚವೂ ಆಗುವುದು ತಂದೆ ತಿಳಿಸುತ್ತಾರೆ ನಾನು ಧರ್ಮರಾಜನಿಂದ ಬಹಳ ಶಿಕ್ಷೆಗಳನ್ನು ಕೊಡಿಸುತ್ತೇನೆ ಆ ಸಮಯದಲ್ಲಿ ಇವರು ನನ್ನ ಮಗುವಾಗಿದ್ದರೆಂದು ಸಹ ಹೇಳುವುದಿಲ್ಲ ಇದರಲ್ಲಿ ಬಹಳ ದೊಡ್ಡ ನಿಯಮಗಳಿವೆ ನ್ಯಾಯಾಧೀಶರ ಮಕ್ಕಳು ಪಾಪ ಮಾಡಿದರೆ ಅವರು ಸಹ ಶಿಕ್ಷೆಗಳನ್ನು ಅನುಭವಿಸಲೇಬೇಕಾಗುವುದು ಏನೂ ಮಾಡಲು ಆಗುವುದಿಲ್ಲ ಹಾಗೆಯೇ ತಂದೆಯೂ ಸಹ ಪ್ರತಿನಿತ್ಯ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ಪಾಪಕರ್ಮವನ್ನು ಮಾಡಬೇಡಿ ಎಲ್ಲದಕ್ಕಿಂತ ದೊಡ್ಡದು ವಿಕಾರದ ಪಾಪವಾಗಿದೆ ಬಲೆ ಅನೇಕ ಬಿರುಗಾಳಿಗಳು ಬರುತ್ತವೆ ಹೊರಗಡೆ ಬಹಳ ಕೊಳಕಿದೆ ಆ ಮಾತೇ ಕೇಳಬೇಡಿ ಈ ಪ್ರಪಂಚವೇ ವೇಷಾಲಯವಾಗಿದೆ ಯಾರಾದರೂ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನ ಕೊಡುತ್ತೀರಾ ಅವರು ಈಶ್ವರಿಯ ವಿದ್ಯಾರ್ಥಿಯಾದರೆ ಎಲ್ಲರೂ ಹೇಳುತ್ತಾರೆ ಇವರಿಗೆ ಬ್ರಹ್ಮಕುಮಾರಿಯರ ಜಾದು ಹಿಡಿದಿದೆ ಎಂದು ದೊಡ್ಡ ದೊಡ್ಡವರು ಬಂದು ಈ ರೀತಿಯೂ ಬರೆಯುತ್ತಾರೆ ನೀವು ಸತ್ಯವನ್ನು ಹೇಳುತ್ತೀರಾ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ಕೃಷ್ಣ ಅಲ್ಲ ಇದನ್ನು ಬರೆಯುತ್ತಾರೆ ಮತ್ತು ಮನೆಗೆ ಹೋದ ಮೇಲೆ ಅಷ್ಟೇ ಸಮಾಪ್ತಿ ಬಹಳ ಪರಿಶ್ರಮ ಪಡಬೇಕಾಗುವುದು ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಮರೆಯಬೇಡಿ ಮಾಯೆ ಬಹಳ ಪ್ರಬಲವಾಗಿದೆ ತಂದೆಯ ನೆನಪು ಪಾದರಸದಂತೆ ಬಹಳ ಬೇಗ ಮರೆತು ಹೋಗುತ್ತದೆ ತಂದೆ ಹೇಳುತ್ತಾರೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಏರಿ ಕೇವಲ ಪವಿತ್ರರಾಗಿ ಏರಿ ಪುರುಷಾರ್ಥ ಅಂತೂ ಮಾಡಬೇಕಲ್ವ ತಂದೆ ಒಂದೊಂದು ಮಗುವಿಗೂ ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಈಗ ನನ್ನ ಮಕ್ಕಳಾಗಿ ಮತ್ತೆ ಯಾವುದೇ ಪಾಪಕರ್ಮವನ್ನು ಮಾಡಬಾರದು ತಂದೆಯನ್ನು ಅರಿತುಕೊಂಡಿದ್ದೀರಾ ಅಲ್ವಾ ಸೃಷ್ಟಿಚಕ್ರದ ರಹಸ್ಯವೂ ಸಹ ಬುದ್ಧಿಯಲ್ಲಿ ಇದೆ ವಿದ್ವಾಂಸರು ಪಂಡಿತರು ಆಚಾರ್ಯರಂತೂ ತಮ್ಮನ್ನೇ ತಾವು ಶಿವೋಹಂ ಎಂದು ಹೇಳಿಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಾರೆ ಬಹಳಷ್ಟು ಸನ್ಯಾಸಿಗಳು ಹರಿದ್ವಾರದಲ್ಲಿ ಹೋಗಿ ಇರುತ್ತಾರೆ ಇಡೀ ದಿನ ಶಿವಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಿರುತ್ತಾರೆ ತಂದೆ ಎಷ್ಟು ಚೆನ್ನಾಗಿ ಕುಳಿತು ತಿಳಿಸುತ್ತಾರೆ ತಂದೆಗೆ ಅಕಾಲ ಮೂರ್ತಿ ಎಂದು ಹೇಳಲಾಗುವುದು ಅಕಾಲ ಸಿಂಹಾಸನವೆಂದರೆ ಯಾವುದೇ ಗದ್ದಿಯಲ್ಲ ಮೂರ್ತಿ ತಂದೆಗೆ ಈ ರಥ ಬ್ರಹ್ಮ ಬಾಬರವರ ಶರೀರ ಸಿಂಹಾಸನವಾಗಿದೆ ಹೇಗೆ ನಿಮಗೂ ಸಹ ಈ ಶರೀರವಿದೆ ತಂದೆಯೂ ಸಹ ಹೇಳುತ್ತಾರೆ ನಾನು ಈ ರಥವನ್ನು ಆಧಾರವಾಗಿ ಪಡೆದುಕೊಂಡಿದ್ದೇನೆ ಬೃಕುಟಿಯಲ್ಲಿ ಒಂದು ಕಡೆ ಶಿಷ್ಯ ಮತ್ತೊಂದು ಕಡೆ ಗುರು ಕುಳುತ್ತಿದ್ದಾರೆ ಅವಶ್ಯವಾಗಿ ಇವರ ಪಕ್ಕದಲ್ಲಿಯೇ ಕುಳಿತುಕೊಳ್ಳುತ್ತೇನೆ ಅಲ್ವಾ ನಾನು ಬಿಂದುವಾಗಿದ್ದೇನೆ ನಾನು ಬಹಳ ದೊಡ್ಡ ಗಾತ್ರದಲ್ಲಿ ಇಲ್ಲ ತಂದೆ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇದು ನಿಮ್ಮ ಸತ್ಯ ಸತ್ಯವಾದ ನೆನಪಿನ ಚೈತನ್ಯ ಯಾತ್ರೆಯಾಗಿದೆ ಬಾಬ್ ದಾದಾ ಇಬ್ಬರೂ ಸಿಕ್ಕಿದ್ದಾರೆ ಬಾಬ್ ದಾದಾ ಎಂಬುದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಪತ್ರದಲ್ಲಿ ಬಾಬ್ ದಾದಾ ಎಂದು ಸಹಿ ಮಾಡುತ್ತಾರೆ ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಶಿವ ತಂದೆ ನಿಮಗೆ ತಂದೆಯಾಗಿದ್ದಾರೆ ಬ್ರಹ್ಮ ಬಾಬಾ ದಾದಾ ಆಗಿದ್ದಾರೆ ಅಂದಾಗ ಬಾಬ್ದಾದಾ ಆದರೂ ಅಲ್ವಾ ತಂದೆ ಹೇಳ್ತಾರೆ ನಾನೀಗ ಇವರ ಮೂಲಕ ನಿಮಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಶಿವ ತಂದೆ ನಿಮ್ಮವರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರು ಸಹ ಎಲ್ಲರಿಗೂ ತಂದೆಯಾಗಿದ್ದಾರೆ ಆದರೆ ಆಸ್ತಿ ಶಿವ ತಂದೆಯಿಂದಲೇ ಸಿಗುವುದು ಅಂದಾಗ ಇದೇ ರೀತಿ ಸಹಿ ಮಾಡುತ್ತಾರೆ ಅಲ್ವಾ ಬಾಬ್ ದಾದಾ ಎಂದು ಹೇಳಲಾಗುವುದು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ಶಿವತಂದೆ ಹೇಳಿದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಪ್ರದರ್ಶನಿಯಲ್ಲಿ ಸಾವಿರಾರು ಜನ ಬರುತ್ತಾರೆ ಅವರಲ್ಲಿ ಎಂಟು ಜನ ಹತ್ತು ಜನ ಮಾತ್ರ ತಿಳಿದುಕೊಳ್ಳುತ್ತಾರೆ ಮತ್ತು ಕೇಳುತ್ತಾ ಹೋದಂತೆ ಅವರಲ್ಲಿಯೂ ಕೂಡ ಒಬ್ಬರು ಅಥವಾ ಇಬ್ಬರು ಉಳಿದುಕೊಳ್ಳುತ್ತಾರೆ ಆದ್ದರಿಂದಲೇ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರೆಂಬ ಗಾಯನವಿದೆ ಅಂದಾಗ ಕೋಟಿಯಲ್ಲೂ ಕೆಲವರು ಬರಬೇಕಾದರೆ ಎಷ್ಟೊಂದು ಪ್ರದರ್ಶನಗಳನ್ನು ಮಾಡಬೇಕು ಕೆಲವರಂತೂ ನಾಲ್ಕೈದು ವರ್ಷಗಳ ಕಾಲ ಬಂದು ನಂತರ ಮಾಯವಾಗುತ್ತಾರೆ ತಂದೆಗೆ ಡೈವರ್ಸ್ ಕೊಟ್ಟು ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಶಿವ್ ಬಾಬಾರವರಿಗೆ ಪೂರ್ಣವಾಗಿ ಬಲಿಹಾರಿ ಆಗಬೇಕು ಅಂದರೆ ಅರ್ಥ ಬದುಕಿದ್ದಂತೆಯೇ ಸಾಯಬೇಕು ಶ್ರೀಮತದಂತೆ ನಡೆಯಬೇಕು ಎರಡನೇ ಪಾಯಿಂಟು ಶಿವತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಯಾವುದೇ ಪಾಪದ ಕೆಲಸವನ್ನು ಮಾಡಬಾರದು ಪವಿತ್ರರಾಗಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ವರದಾನ ವಿದಾತನ ಜೊತೆ ಜೊತೆ ವರದಾತ ಆಗಿ ಸರ್ವ ಆತ್ಮರಲ್ಲಿ ಬಲ ತುಂಬಿಸುವಂತಹ ದಯಾರೃದಯಿಗಳಾಗಿರಿ ವರದಾನದ ವಿಶ್ಲೇಷಣೆ ಒಂದು ವೇಳೆ ಯಾವುದೇ ಆತ್ಮರು ಇಚ್ಚು ಆದರೆ ಧೈರ್ಯವಿಲ್ಲದ ಕಾರಣದಿಂದಾಗಿ ಬಯಸಿದರೂ ಸಹ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ಅಂತಹ ಆತ್ಮರಿಗೆ ವಿದಾತ ಅಂದರೆ ಅರ್ಥ ಜ್ಞಾನದಾತ ಆಗುವುದರ ಜೊತೆ ಜೊತೆಗೆ ದಯಾರೃದಯಿಗಳಾಗಿರಿ ವರದಾತ ಆಗಿರಿ ಅವರಿಗೆ ತಮ್ಮ ಶುಭ ಭಾವನೆಯ ಎಕ್ಸ್ಟ್ರಾ ಬಲ ಕೊಡಿ ಆದರೆ ಇಂತಹ ವರದಾನಿ ಮೂರ್ತಿಗಳು ಆಗಲೇ ಆಗಲು ಸಾಧ್ಯ ಯಾವಾಗ ತಮ್ಮ ಪ್ರತಿ ಸಂಕಲ್ಪ ಬಾಬಾರವರ ಪ್ರತಿಯಾಗಿ ಬಲಿಹಾರಿ ಮಾಡುತ್ತೀರಾ ಪ್ರತಿ ಸಮಯ ಪ್ರತಿ ಸಂಕಲ್ಪ ಪ್ರತಿ ಕರ್ಮದಲ್ಲಿ ತಂದೆಗೆ ಸಮರ್ಪಣೆ ಬಲಿಹಾರಿಯಾಗಬೇಕು ಯಾವ ವಚನ ತಗೊಂಡಿದ್ದೀರಾ ಬಲಿಹಾರಿ ಆಗುವಂತಹದ್ದು ಆ ವಚನವನ್ನು ಪಾಲಿಸಿರಿ ಸ್ಲೋಗನ್ ತಮ್ಮ ಸತ್ಯ ಸ್ವರೂಪದ ಸ್ಮೃತಿಯಿದ್ದಾಗ ಸತ್ಯತೆಯ ಶಕ್ತಿ ಬರುವುದು ಓಂ ಶಾಂತಿ